ಅದೇನು ಮಾಡ್ತಿರೋ ಹೆಂಗ ಮಾಡ್ತಿರೋ ಅದ್ ನನಗ್ ಗೊತ್ತಿಲ್ಲ. ಒಟ್ಟಾಗೆ ನನ್ ಕೆಲಸ ಆಗ್ಬೇಕು. ತಕ್ಕಳಿ ಆಯ್ತು ಅನ್ಕೊಳ್ಳಿ. ಯಜಮಾನ್ರ ಯಜಮಾನ್ರ ಉಗ್ರ ಅತಿ ಬುದ್ಧಿವಂತ ದೊಡ್ಡ ಮೂರ್ಖ ಅಂದು ಹಾಗೆ ಲದ್ದಿನ ಲಡ್ಡು ಅಂತ ತಿನ್ಬಿಟ್ಟವಲ್ಲೋ. ತಿಂದಿದ್ದು ಆಯ್ತು, ಬಾಯ್ ತೊಳ್ಕೊಂಡಿದ್ದು ಆಯ್ತು, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಯಾಕ್ರಿ ಯೋಚನೆ ಮಾಡ್ಬೇಕು ಪಿಪಿ? ಈ ಪಿಸಿ ತಂದಿರೋ ಸುದ್ದಿಯಿಂದ ಆ ನಮ್ ಮೈರಿ ಸದ್ದಳಿಸೋ ಯೋಚನೆ ಸಿದ್ಧವಾಯ್ತು ಅಂತ ತಿಳ್ಕೊಳ್ಳಿ. ಸೌಭಾಗ್ಯ ಅಣ್ಣ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವನೆ? ನಿಮ್ ಅಣ್ಣನ್ ಡ್ಯೂಟಿ ವಿಷಯ ನಿನ್ಗೆ ಗೊತ್ತಲ್ಲ ವಾಣಿ. ಇವತ್ತು ಡ್ಯೂಟಿಗೆ ಹೋಗ್ಬೇಕಾಗಿತ್ತ, ಯಾವ್ದೋ ಇಂಪಾರ್ಟೆಂಟ್ ಕೇಸ್ ಇದೆ ಅಂತ ಹೋದ್ರು. ಆದ್ರೂ ಅವ್ರ ಮನ್ಸೆಲ್ಲ ನಿನ್ ಕಡೆನೆ ಇರುತ್ತೆ ವಾಣಿ. ನಿಮ್ ಅಣ್ಣ ಬಂದ್ರೆ ಕಾಣುತ್ತೆ. ಓ ಶ್ರೀಧಾ ಬನ್ನಿ. ನೀವು ಬರ್ತಿರೋ ಇಲ್ವಂತ ನಂಗೆ ಅನುಮಾನ ಆಗಿತ್ತು. ನಿಮ್ ತಂಗಿಗಂತೂ ನಿಮ್ದೇ ಧ್ಯಾನ, ಸುಮಾರು 100 ಸಲ ಕೇಳಿರ್ಬೋದು. ಅಂತೂ ಕಾರ್ಯಕ್ರಮ ಮುಗಿಯೋಕ್ ಮುಂಚೆ ಬಂದ್ರಲ್ಲ, ತುಂಬಾ ಸಂತೋಷ. ಕಾರ್ಯಕ್ರಮ ಮುಗಿತಾ ಬರಲಿಲ್ಲ ಮಿಸ್ಟರ್ ಗೋಪಿನಾಥ್, ಈಗ ತಾನೇ ಪ್ರಾರಂಭ ಆಗ್ತಿದೆ. ವಾಟ್ ಯು ಮೀನ್ ಯು ಆರ್ ಅಂಡರ್ ಅರೆಸ್ಟ್? ಯಾವ ಕಾರಣಕ್ಕೆ ನಾನು ಅರೆಸ್ಟ್ ಮಾಡ್ತಾ ಇದ್ದೀರಾ? ಅವರಿವ್ರಿಗೆ ಟೋಪಿ ಹಾಕೊಂಡು ಬದುಕೋದೇ ಕಸುಬ್ ಮಾಡ್ಕೊಂಡಿರೋ ನೀನು, ರಘುನಾಥ್ ರಾಯರ್ ಮಗ ಗೋಪಿನಾಥ ಅಂತ ಸುಳ್ಳು ಹೇಳ್ಕೊಂಡು ಯಾಮಾರ್ತಿರೋ ಅಪರಾಧಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಅಣ್ಣ ಏನಣ್ಣ ಇದೆಲ್ಲ? ಉಗ್ರಪ್ಪನವ್ರು ಹೇಳ್ತಿರೋದು ನಿಜ. ನಿನ್ ಗಂಡ ಒಬ್ಬ ಇಂಪೋಸ್ಟರ್ ಅಂತ ಅನುಮಾನ ಬಂದಿ. ಸುಳ್ಳು. ನನ್ನ ಮಗನ ನನ್ನಿಂದ ದೂರ ಮಾಡೋಕೆ ಯಾರೋ ಪಾಪಿಗಳು ಹೂಡಿರೋ ಕುತಂತ್ರ ಇದು. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತೀರ್ಮಾನ ಮಾಡೋದಕ್ಕೆ ಕೋರ್ಟ್ ಇದೆ. ಬನ್ನಿ ಮಿಸ್ಟರ್ ಗೋಪಿನಾಥ್. ಅಣ್ಣ ನಿನಗೆ ಅವ್ರ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರಂಥವ್ರಲ್ಲ ಅಣ್ಣ. ನಿನಗೆ ಕೈ ಮುಗಿದ್ ಬೇಡ್ಕೋತೀನಿ, ದಯವಿಟ್ಟು ಅವರನ್ನ ಬಿಟ್ಬಿಡೋಣ ಪ್ಲೀಸ್. ಕರ್ತವ್ಯದ ಮಧ್ಯೆ ಈ ಸಂಬಂಧಗಳು ತರಬೇಡಿ ಮಿಸಸ್ ವಾಣಿ ಗೋಪಿನಾಥ್. ಪ್ಲೀಸ್ ಅಲೋ ಟು ಡೂ ಅವರ್ ಜಾಬ್ ಮಿಸ್ಟರ್ ಗೋಪಿನಾಥ್. ಮಿಸ್ಟರ್ ಉಗ್ರಪ್ಪ ಇವ್ರನ್ನ ಕೇರ್ಫುಲ್ ಆಗಿ ಕರ್ಕೊಂಡೋಗಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಯಾವ ತೊಂದರೆನೂ ಕೊಡಬಾರ್ದು. ಎಸ್ ಸರ್.